ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೆ? ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ಇದ್ದೀನಿ. ಸೊ ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಇವಾಗ ಏನಪ್ಪ ಅಂದರೆ, ನಿಮಗೆ ಕಮ್ಯುನಿಟಿ ಟ್ಯಾಬ್ ಅನ್ನೋದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಏನಂತ ಹೇಳ್ತೀನಿ, ತಿಳ್ಕೊಳ್ಳಿ ಫಸ್ಟು. ಕಮ್ಯುನಿಟಿ ಟ್ಯಾಬ್ ಅಂದರೆ, ಇವಾಗ ಅಸ್ಮಾತ್ ಅವರೇನ ನಿಮ್ಮ ಬೆಲ್ ಐಕಾನ್ ಏನೂ ಅಂದ್ಕೊಂಡಿಲ್ಲ, ನಿಮ್ಮದು ಬರೀ ಸಬ್ಸ್ಕ್ರೈಬ್ ಮಾಡಿಕೋಬಿಟ್ಟವ್ರು ಅಷ್ಟೇ. ಪಕ್ಕದಲ್ಲಿರೋ ಬೆಲ್ ಐಕೊಂಡ್ ಏನೋ ಅಂದ್ಕೊಂಡಿಲ್ಲ, ಅಂಕಿಲ್ಲ. ಸೊ ಅದಕ್ಕೇನು ಮಾಡ್ಬೇಕು ನೀವು? ಕಮ್ಯುನಿಟಿ ಟ್ಯಾಬಲ್ಲಿ ನಿಮ್ಮ ಹಾಕಿರೋ ಫೋಟೋಸು ಅಥವಾ ಇವಾಗ ಹೋಮ್ ಸ್ಕ್ರೀನ್ ನೀವು ಓಪನ್ ಮಾಡಿದ ತಕ್ಷಣ ಬರುತ್ತೆ ನೋಡಿ. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಅದ್ರಲ್ಲಿ ಬರೋದು ನಿಮ್ಗೆ ಸಬ್ಸ್ಕ್ರೈಬ್ ಆಗಿಲ್ದಿದ್ದವ್ರು ಕೂಡ ಸಿಗುತ್ತೆ. ಸೊ ಅದು ಕಮ್ಯುನಿಟಿ ಟ್ಯಾಬ್ ಅಂದರೆ, ಅರ್ಥ ಆಯ್ತಾ? ಇದೊಂದು ಕಮ್ಯುನಿಟಿ ಟ್ಯಾಬ್ ಅಂದರೆ. ಸೊ ಅದು ಎಲ್ಲರಿಗೂ ಸಿಗಲ್ಲ, ಬರೀ 1K ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 1K ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೂ ಕೂಡ ನಾನು ಇವಾಗ ಮಾಡೋ ಟ್ರಿಕ್ನ ನೀವು ಮಾಡಿ, ನಾನು ಹೇಳ್ಕೊಡ್ತೀನಿ ಅದು ನಿಮಗೆ ಇಸ್ಕೋಬೇಕಂತ. ಆ ಟ್ರಿಕ್ಕನ್ನು ಮಾಡಿ. ಇವಾಗ ಕಡಿಮೆ ಇರೋರು ಕೂಡ ಸಿಗ್ತಾ ಇದೆ, ಅರ್ಥ ಆಯ್ತಾ? ಸ್ವಲ್ಪ ಜನಕ್ಕೆ ಕಡಿಮೆ ಇದ್ದವ್ರು ಕೂಡ ಸಿಗ್ತಾ ಇದೆ, ಅವ್ರಿಗೂ ಒಂದು ಟ್ರೈ ಮಾಡಿ. ಅಂದರೆ ಕಂಪಲ್ಸರಿ ನಾನು ಹೇಳೋಕ್ಕಾಗಲ್ಲ, ಸಿಕ್ಕಿದ್ರು ಸಿಕ್ಬೋದು, ನಾನು ನನಗೆ ಗೊತ್ತಿಲ್ಲ, ಅರೆ ಕಂಪಲ್ಸರಿ ಅಂತೂ ನಾನು ಹೇಳ್ತಾನೆ ಇಲ್ಲ. ಸೊ ಕಂಪಲ್ಸರಿ ಅಂತೂ ನಾನು ಹೇಳ್ತಾನೆ ಇಲ್ಲ, ಅರ್ಥ ಆಯ್ತಾ? ಕಂಪಲ್ಸರಿ ಅಂತೂ ನಾನು ಹೇಳ್ತಾನೆ ಇಲ್ಲ. ಅದಕ್ಕೆ ನೀವು ಇವಾಗ ನಾನು ಹೇಳ್ಕೊಡ್ತೀನಿ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಾಕಿ ಕಮ್ಯುನಿಟಿ ಟ್ಯಾಬ್ನ ಗಳಿಸ್ಕೊಳ್ಳಿ. ಸೊ ಇವಾಗ ನಾನು ಹೇಳ್ಕೊಡ್ತೀನಿ, ಹಂಗೆ ಫಾಲೋ ಮಾಡಿ. ಸೊ ಬೇಗ ಬೇಗನೆ ಹೋಗೋಣ ವಿಡಿಯೋ ಒಳಗಡೆ. ನಾನು ಲೇಟ್ ಮಾಡಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿ ಈ ಹೋಗೋಣ ವಿಡಿಯೋ ಒಳಗಡೆ. ಅದಕ್ಕಿಂತ ಮುಂಚೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಲೇಬೇಕು, ಆಯಿತಾ? ಏನೇನು ಡೌಟ್ಸ್ ಇದ್ರು ಕೂಡ ಕೇಳಿ, ನಾನು ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋಕ್ಕೆ, ನಾನು ಟ್ರೈ ಮಾಡ್ತೀನಿ. ಸೊ ಇವಾಗ ವಿಡಿಯೋ ಒಳಗಡೆ ಹೋಗೋಣ, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಸೊ ಇವಾಗ ನಾವು ಯೂಟ್ಯೂಬ್ ಒಳಗಡೆ ಹೋಗ್ಬೇಕು ಫಸ್ಟು. ಯೂಟ್ಯೂಬ್ ಒಳಗಡೆ ಹೋಗ್ತಿದ್ದೀನಿ ನಾನು ಇವಾಗ. ಸೊ ಯೂಟ್ಯೂಬ್ ಒಳಗಡೆ ಹೋಗ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇವಾಗ ನನ್ನ ಲೋಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ನನ್ನ ಲೋಗೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನನಗೆ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಆಪ್ಷನ್ ಇದೆಯಲ್ಲ, ಅದನ್ನ ಅಮ್ಮತಾ ಇದ್ದೀನಿ. ಅದನ್ನ ಅಮ್ಕ್ಲೇಬೇಕು, ಆಯಿತಾ? ಅಂದರೆ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಸೆಂಡ್ ಫೀಡ್ಬ್ಯಾಕ್ ಇದೆಯಲ್ಲ, ಅದು ನಂಬಿಕೆ. ಅದು ನಂಬಿಕಿದ ತಕ್ಷಣ ನೀವೇನು ಮಾಡ್ತೀರಂದರೆ ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಕಾಪಿ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಹೆಂಗಿತ್ತು, ಹಂಗೆ ಕಾಪಿ ಮಾಡ್ಕೊಳ್ಳಿ. ಆಯಿತಾ? ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅರೆ ಟ್ಯಾಂಕ್ಸ್ ಆದಮೇಲೆ ನಿಮ್ಮ ಚಾನಲ್ ಹೆಸರು ಹಾಕ್ಕೋಬೇಕು, ಮತ್ತು ಚಾನಲ್ ಲಿಂಕ್ ನಿಮ್ದು ಹಾಕ್ಕೋಬೇಕು, ಮಿಕ್ಕಿದ್ದೆಲ್ಲ ಸೇಮ್ ಹಂಗೆ ಇರುತ್ತೆ. ಸೊ ನಾನು ಬ್ಲ್ಯಾಂಕ್ ಬಿಟ್ಟಿರ್ತೀನಿ, ಏನು ಟೆನ್ಷನ್ ತೊಗೊಂಬಿಡಿ. ಆ ಬ್ಲ್ಯಾಂಕ್ ಜಾಗದಲ್ಲಿ ನೀವು ಅಲ್ಲಿ ಅದನ್ನ ತುಂಬಿಸ್ಬಿಡಿ, ಸರಿನಾ? ಅದನ್ನ ಕಾಪಿ ಮಾಡಿಕೊಳ್ಳಿ, ಯಾವುದೇ ಬಿಡೋಕೋಬೇಡಿ. ಆಮೇಲೆ ನೀವು ಅದಾದಮೇಲೆ ಟ್ವಿಟರ್ಗೆ ಹೋಗಿ, ಆಮೇಲೆ ಇವಾಗ ಫುಲ್ ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಬಂದುಬಿಟ್ಟು ಟ್ವಿಟ್ಟರ್ಗೆ ಹೋಗಿ, ಟ್ವಿಟ್ಟರ್ಗೆ ಹೋಗ್ಬಿಟ್ಟು ಅಲ್ಲೇನು ಮಾಡ್ತೀರಂದರೆ, ನೀವು ಆ ಪ್ಲಸ್ ಸಿಂಬಲ್ ಅಮ್ಕಿ ಹೇಳ್ತೀನಿ, ಅಲ್ಲಾದಮೇಲೆ ಟ್ವೀಟ್ ಅಂತ ಅಮ್ಕಿ ಅಲ್ಲಿ, ಅದು ಅಮ್ಕಿದ ತಕ್ಷಣ ಸೇಮ್ ನೀವು ಏನು ಕಾಪಿ ಮಾಡ್ಕೊಂಡಿರ್ತೀರೋ ಅಷ್ಟು ಹಂಗೆ ಪೇಸ್ಟ್ ಮಾಡಿ, ಹಂಗೆ ಪೇಸ್ಟ್ ಮಾಡ್ಕೊಂಡು ಇಲ್ಲೊಂದು ಕಳಿಸಿ. ನಾನು ಹೇಳ್ತಾ ಇದ್ದೀನಿ ಕನ್ಫರ್ಮಾಗಿ ಬರುತ್ತೆ ಅಂತ ನಾನು ಹೇಳೋಕೆ ಹೋಗಲ್ಲ. ದೇರ್ ಆರ್ ಚಾನ್ಸಸ್ ಟು ಕಮ್, ಯಾಕಂದರೆ ಬಂದಿದೆ ಕೆಲವ್ರಿಗೆ, ಇಲ್ಲ ಅಂತ ಹೇಳೋಕೆ ಹೋಗಲ್ಲ, ಬಂದಿದೆ ರಿಕ್ವೆಸ್ಟ್ ಕಳ್ಸಿ. ಆದರೆ 1K ಅವ್ರಿಗೆ ಪಕ್ಕ ಬರ್ಬೋದೇನೋ ಅನಿಸುತ್ತೆ, ಪಕ್ಕ ಬರುತ್ತೆ ಅನ್ಕೊತೀನಿ. ಸೊ
ಯಾವುದಕ್ಕೂ ಟ್ರೈ ಮಾಡಿ ನಿಮ್ಮ ಲಕ್ಕನ್ನು. ಆಮೇಲೆ ಅಲ್ಲಿ ಟೀಮ್ ಟೀಮ್ ಯೂಟ್ಯೂಬ್ ಅಂತ ಅಲ್ಲಿ @.com ಅದನ್ನು ಕೂಡ ನಾನು ಅಲ್ಲಿ ಎಲ್ಲ ಹಾಕಿರ್ತೀನಿ. ಆದರೆ ಟ್ವಿಟರಲ್ಲಿ ಮಾತ್ರ ಅದನ್ನ ಕಾಪಿ ಮಾಡ್ಕೊಳ್ಳಿ, ಮಿಕ್ಕಿದ್ದನ್ನೆಲ್ಲ ಅಲ್ಸ್ಬಿಡಿ. ಯೂಟ್ಯೂಬಲ್ಲಿ ಅದನ್ನ ಹಾಕೋಕೆ ಹೋಗಬೇಡಿ, ಬರೀ ಟ್ವಿಟರಲ್ಲಿ ಮಾತ್ರ ಹಾಕಿ ಅದನ್ನು. ಇನ್ನೊಂದು ಆಕ್ಟ್ ಅಂತ ಹಾಕ್ಬಿಟ್ಟು ವಯಸ್ಸು ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಅಂತೇನು ನೋಡಿ ಹೊಡೀರಿ, YT ಕ್ರಿಯೇಟರ್ಸ್ ಇಂಡಿಯಾ ಅಂತ ಹೊಡೀರಿ. ಹೊಡೆದ ತಕ್ಷಣ ಟ್ವೀಟ್ ಮಾಡಾಕಿ, ಟ್ವೀಟ್ ಮಾಡಾಕಿದ ತಕ್ಷಣ ಅಷ್ಟೇ ನಮ್ಮ ಕೆಲಸ ಮುಗೀತು. ಇನ್ನೇನಿಲ್ಲ, ಹೋಗಿ ಮನೆಯಲ್ಲಿ ಆರಾಮಾಗಿರಿ, ಬಂದರೂ ಬರ್ಬೋದು. ಟ್ರೈ ಮಾಡಿ ನಿಮ್ಮ ಲಕ್ಕನ್ನು, ಯಾರಿಗೆ ಯಾರಿಗೋ ಗೊತ್ತಿಲ್ಲ ಏನಾಗ್ಬೋದು ಅಂತ. ಟ್ರೈ ಮಾಡೋದು ಮಾಡಿ ಅಷ್ಟೇ ಹೇಳೋದು ನಾನು, ಇನ್ನೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು, ಬಾಯ್ ಬಾಯ್ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು.